and today here on stage to share only my thoughts, my views, and with whatever experience I have. The knowledge of lyre and percussion instruments, the topic of today, I take it as from the perspective of the main artist. ಅಂದರೆ ನಾನು ಮುಂಚೆ ಒಂದಿನ ಒಂದು ಲೆಕ್ಚರ್ ಕೊಟ್ಟಿದ್ದೆ ಆ್ಯಸ್ ಎ ಮೃದಂಗಿಸ್ಟ್. ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಮ್ಮ ಒಂದು ಕರ್ತವ್ಯಗಳು ಏನಿರುತ್ತೆ ಅಂತ ನಾನು ಮಾತಾಡಿದ್ದೆ. ಇದು ಅದರ್ ವೇ ಅಲ್ಲಿ ಇದೆ. ಅಂದರೆ ವೋಕಲ್ ಆರ್ಟಿಸ್ಟ್ಗೆ ಎಷ್ಟು ಲಯಜ್ಞಾನದ ಬಗ್ಗೆ, ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ಗೊತ್ತಿರಬೇಕು ಅನ್ನೋ ಒಂದು ಟಾಪಿಕ್ ಇವತ್ತು. ಎಲ್ಲರ ಒಂದು ಆಶೀರ್ವಾದ ಜೊತೆಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರುತಿ ಮಾತಾ ಲಯ ಪಿತ ಎನ್ನುವಂತೆ every student of music will start shruti and swara as soon as he starts learning sarale varse. Immediately we will introduce him to taala, adi taala and laya, of course, and he is trying to do trikalam in sarale varse. So taala kriye alli laya matta trikala alli moorunu alli sarale varsale namge bandibidutte. ಹಾಗೆಯೇ ಹೇಳ್ ಬಿ ಇನ್ ದ ನೆಕ್ಸ್ಟ್ ಸ್ಟೇಜಸ್ ಹೇಳ್ ಬಿ ಇಂಟ್ರೊಡ್ಯೂಸ್ ಟು ಡಿಫ್ರೆಂಟ್ ತಾಳಾಸ್ ಇನ್ ಸುಳಾದಿ ಸಪ್ತ ತಾಳ ಅಲಂಕಾರಸ್, ವೇರ್ ಹೇಳ್ ಬಿ ಇಂಟ್ರೊಡ್ಯೂಸ್ ಟು ನೋ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆ್ಯಂಡ್ ಡಿಫ್ರೆಂಟ್ ನಂಬರ್ಸ್. ಬೇರೆ ಬೇರೆ ಅಕ್ಷರಗಳಿಗೆ ಹೇಗೆ ನಾವು ಸ್ವರಗಳ ಜೋಡಣೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅದೇ 14ಗೆ 4+2+4+4 ಆಗ್ಬೋದು, ಅಥವಾ 5 5 2 2 ಆಗ್ಬೋದು. ಆ 5 ಸರಿಗಾನು ಹೇಳ್ಬೋದು, ಸಾರಿಗಾನು ಹೇಳ್ಬೋದು. ಇನ್ನೂ ಒಂದು ಇನ್ನು ಎಷ್ಟೊಂದು ಥರ 5 ಕಾಂಬಿನೇಷನ್ಸ್ ಬರುತ್ತೋ ಅದನ್ನು ಒಂದು 2 ಎಕ್ಸಾಂಪಲ್ ಕೊಟ್ಟು ಅಲ್ಲಿ ಬಿಟ್ಬಿಡ್ತೀನಿ. ಸೊ ಆ ಥರ ಒಂದು ಲಯ, ಒಂದು ತಾಳದ ಬಗ್ಗೆ ಒಂದು ಜ್ಞಾನ ಈಕ್ವಲಾಗಿ ನಮಗೆ ಪ್ರಾರಂಭ ಮಾಡ್ತೀವಿ ಒಂದು ಸ್ಟೂಡೆಂಟ್ಗೆ. ಫಾರ್ ಎಕ್ಸಾಂಪಲ್, ತ್ರಿಶ್ರಜಾತಿ ತ್ರಿಪುಡ್ತಾಳ, ಆಲ್ ಟೀಚರ್ಸ್ ವಿಲ್ ಫೈಂಡ್ ಸ್ಟೂಡೆಂಟ್ಸ್, ಸ್ವಲ್ಪ ಕೆಲವು ಸ್ಟೂಡೆಂಟ್ಸ್ಗೆ ಅದೆಲ್ಲ ಟ್ರೈನ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಅದು ಅಷ್ಟು ಕಷ್ಟ ಅಂತ. ತ್ರಿಪುಡ್ತಾಳ ಹಾಡಕ್ಕೆ ಸ್ವಲ್ಪ ಕೆಲವರು ಕಷ್ಟಪಡ್ತಾರೆ. ಬಿಟ್ಟು ಬರ್ತಾ ಇರತ್ತಲ್ಲ, ಸೊ ಅಲ್ಲಿನೇ ಅವ್ರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ 7 ಬಿಟ್ಸ್ ಅರ್ಧ ಮಾಡಿದಾಗ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಡೂಯಿಂಗ್ ಕೊರಪು, ಪಲ್ಲವಿ ತಗೊಳ್ಳಿ, ಕೀರ್ತನೆ ತಗೊಳ್ಳಿ, ಯಾವುದೇ ತಾಳದ ಒಂದು ಪಲ್ಲವಿ ಮಾಡಿದಾಗ ಅದನ್ನು ಅರ್ಧ ಮಾಡಿದಾಗ, ಈಗ ಖಂಡ ತ್ರಿಪುಟ ಧ್ರುವ ತಾಳ ಯಾವುದೇ ಒಂದು ತೊಗೊಂಡಾಗ ಅದರಲ್ಲಿ ಅರ್ಧ ಮಾಡಿದಾಗ ಎಲ್ಲಿಗೆ ಬರುತ್ತೆ ಅಂತ ತೊಗೊಂಡು ಹೇಳೋದನ್ನು ಅಲ್ಲೇ ನಾವು ಸರಳ ವರ್ಷ ಅಲಂಕಾರದಲ್ಲಿ ಹೇಳ್ಕೊಟ್ಟಿರ್ತೀವಿ. 7 3.5 3.5 ಅಲ್ಲಿ ಇನ್ನೂ ಅರ್ಧ, 1 3/4 ಬೀಟ್ ಸರಿಗ ಸರಿಗ ಮತ್ತಿ ಅಲ್ಲಿ ಅತೀತ ಬರುತ್ತೆ ಅನ್ನೋ ಒಂದು ಚಿಕ್ಕ ಒಂದು ಅಭಿಪ್ರಾಯ ಒಂದು ಚಿಕ್ಕ ಮಗುಗೆ ನಾವು ಅಲ್ಲಿ ಪ್ರಾರಂಭ ಮಾಡಿರ್ತೀವಿ. ಅಷ್ಟು ದೊಡ್ಡ ಒಂದು ಇಂಟ್ರೊಡಕ್ಷನ್ ಪುರುಂದಾಸರು ಹಾಕ್ಕೊಟ್ಟಿದ್ದಾರೆ ನಮ್ಮ ಫೌಂಡೇಶನ್ ಹೆಂಗಿರಬೇಕು ಅನ್ನೋದು. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು, ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲೂ ಇನ್ನೂ ನಾವು ತಾಳದ ಒಂದು ಪರ್ಸ್ಪೆಕ್ಟಿವಿಂದ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೋದು. ಲೈಕ್ ಸುಮ್ಮನೆ ಹಿಂಗೆ ಸರಿಗ ಸರಿಗ ಮರಿ ಗ ಮ ಪ ಗ ಮ ಪ ದ ಮ ಅಂತ ಸರಿಗ ಸರಿಗ ಮ ಹೇಳೋ ಬದಲು ಒಂದು ದೀರ್ಘ ಕೊಟ್ಟರೆ ಒಂದು ತಾಳದ ಇನ್ನೊಂದು ಒಂದು ಒಂದು ವಿಷಯ ತಿಳ್ಕೊಂಡಂಗಾಗುತ್ತೆ. ಅಥವಾ ಸ ಸ ಸರಿಗ ಮರಿ ದಿ ಗ ಮ ಪ ಗ ಮ ಪ ದ ಮ ಪ ದ ನಿ ಪ, ಈ ಥರಲ್ಲ ನಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಎಷ್ಟು ನಾವು ಲಯ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ನಾವು ಅಲ್ಲಿಂದನೂ ಕಲಿತೀವಿ. ತಾಳ ಅಂದರೆ ಒಂದು ನಿರ್ದಿಷ್ಟವಾದ ಅಕ್ಷರ ಒಂದು ಪ್ರಮಾಣವುಳ್ಳ ಒಂದು ಚೌಕಟ್ಟು. ನಿರ್ದಿಷ್ಟ ಅಂದರೆ ಒಂದು 8 ಬೀಟ್ಗೆ 4 ಅಕ್ಷರ ಅಂತ ತೊಗೊಂಡ್ರೆ 32 ಅಕ್ಷರ ಆದಿ ತಾಳಕ್ಕೆ. ತಕ್ಕ ದಿಮ್ಮಿ 8 ಸಲ ಹೇಳಿದ್ರೆ 32 ಅಕ್ಷರ ಆಗುತ್ತೆ. ತಕ್ಕ ದಿಮ್ಮಿ ಇವಾಗಲೂ ನಾನು 32 ಅಕ್ಷರ ಹೇಳಿದೆ. ಆದರೆ ಇದು ತಾಳ ಅಲ್ಲ. ಯಾಕೆ? ಲಯ. ಲಯ ಈಸ್ ವಾಟ್ ಇಂಪಾರ್ಟೆಂಟ್, ತಾಳ ಒಂದೇ ಇಂಪಾರ್ಟೆಂಟ್ ಅಲ್ಲ. ತಾಳ ಇಲ್ಲಾಂದರೆ ಅದು ತಾಳಕ್ಕೆ ಒಂದು ಬೆಲೆನೇ ಇರಲ್ಲ, ಅದು ಅವಲಯವಾಗಿರುವಂಥದ್ದು. ಲಯ ಅನ್ನೋದನ್ನು ನಾವು ಎಷ್ಟು ನಾವು ಹೇಗೆ ಶ್ರುತಿ ಜ್ಞಾನವೋ, ಸ್ವರಸ್ಥಾನ ಜ್ಞಾನವೋ, ಒಂದು ಗಮಕೋ, ನ್ಯೂಯಾನ್ಸಸ್ ಹೆಂಗೆ ಕಲಿತೀವೋ ಅಷ್ಟೇ ಸೂಕ್ಷ್ಮವಾಗಿರುತ್ತೆ ತಾಳ. ನಮ್ಮ ಕೈಯಲ್ಲಿ ಇರೋದಾಗಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತಾ ಇರ್ತೀವಿ. ಒಂದೊಂದ್ಸಲ ಓಡ್ತೀವಿ, ಎಳಿತೀವಿ, ಅದೆಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಕೈಯಲ್ಲಿ ಇರೋದು ತಾಳ, ಇನ್ಸ್ಟ್ರೂಮೆಂಟಲಿಸ್ಟ್ಗೆ ಸ್ವಲ್ಪ ಪ್ರಾಬ್ಲಮ್, ಇನ್ನೊಬ್ಬರ ಕೈಯಲ್ಲಿ ಇರೋ ತಾಳ ತಕ್ಕಂತೆ ಇವ್ರು ನೋಡಿಸ್ಬೇಕಾಗಿತ್ತು. ಅದೇ ಆ ಲಯನ್ನ ಪರ್ಫೆಕ್ಷನ್ನು ಇಟ್ಸ್ ಎ ತಪಸ್ಸಿದ್ದಂಗೆ. ಹೇಗೆ ನಾವು ಶ್ರುತಿನ ಹೇಗೆ ನಾವು ಮಾಡ್ಕೊಂಡು ಹೋಗ್ತೀವೋ ಲಯನ್ನು
ಒಂದು ಅಷ್ಟೇ ತಪಸ್ ಮಾಡಿದ್ರೆ ಆ ಲಯಜ್ಞಾನ ಪರ್ಫೆಕ್ಷನ್ ಆಗಿ ಸಿಗೋದು. ಫ್ಯೂ ಎಕ್ಸಸೈಸಸ್ ನಾವು ಮಾಡ್ಬೋದು ಲಯಜ್ಞಾನ ಸ್ವಲ್ಪ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಅಕ್ಷರಗಳನ್ನು. ಲೈಕ್ ಇಫ್ ಎನಿಬಡಿ ಕ್ಯಾನ್ ವಾಂಟ್ ಟು ಟ್ರೈ ಆರ್ ಐ ಕ್ಯಾನ್ ಕಾಲ್ ಅಭಿಷೇಕ್ ಕಮ್ ಗಿವ್ಸ್ ಜಸ್ಟ್ ಸುಮ್ಮನೆ ಇಂಪ್ರೂವ್ ಆಗಿ ನಾನು ಜಸ್ಟ್ ನೀವು ಅಂದರೆ ಮಾಮೂಲಾಗಿ ಹೇಗೆ ಒಂದು ಸುಮ್ಮನೆ ಎಕ್ಸಸೈಸಸ್ ಹೇಗೆ ಮಾಡ್ಬೋದು ಅಂತ ಕ ಕ ಧಿ ನ ಕ ಕ ಧಿ ನ ಎಲ್ಲರಿಗೂ 8 ಬಿಟ್ಸ್ ಬರ್ತದೆ. ಇದರಲ್ಲಿ ಒಂದು ಅಕ್ಷರ ಬಿಟ್ಟು ಒಂದು ಅಂದರೆ ನೀವು ವೋಕಲಿಸ್ಟ್ ಏನು ಮಾಡ್ತಾರೆ ಒನ್ ತ ಕ ಧಿ ನ ಅದು ನಮ್ಮ ಪ್ರಕಾರ ಎರಡು ಅಕ್ಷರ ಅಂದರೆ ಪರಿಧಿತ ನಾಲ್ಕು ಅಕ್ಷರ ಅಂತಲೇ ನಾವು ಯೋಚನೆ ಮಾಡೋದು. ಈಗ ನೀವು ಮೇಲ್ಕಾಲ ಸ್ವರ ಅಂತ ಹಾಡುವಾಗ ಗಮ ಪ ಗ ನಿ ಸ ರಿ ಸ ನಿ ದ ಬ ಮ ನೀಟಿಗೆ ನಾಲ್ಕು ತಾನೇ ಹಾಡ್ತೀವಿ. ಸೊ ಆ ನಾಲ್ಕರಲ್ಲಿ ಒಂದು ಅಕ್ಷರ ಬಿಟ್ಟು ಒನ್ ಟೂ ಅಲ್ಲ ಒನ್ ಟೂನು ಅಲ್ಲ ಕಕ್ಕ ದಿನ ಒನ್ ಟ ಅಂತ ಬರಬೇಕು. ನಾಲ್ಕರಲ್ಲಿ ಒಂದು ಹಾಗೆ ಒಂದು ಎಕ್ಸಸೈಸ್ ಮಾಡೋದು ತಕ್ಕ ದಿನ 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 ಮಾಡ್ತೀಯ ಒಂದನೇ ಕಾಲ ತಗೊಂಡ
ಅದು ಮೂರು ನೋಡಿ ಎಷ್ಟು ಕಷ್ಟವಾಗಿ ಅನ್ಸುತ್ತೆ, ಏನೋ ಏನೋ ಬೇರೆ ನಡೆನ ಅನ್ಸ್ಬಿಡುತ್ತೆ. ತ ಕಿ ತ ತ ಕ ದಿ ಮಿ ತ ಕಿ ತ ತ ಕ ದಿ ಮಿ ಅಲ್ಲಿ ಮೂರು ಮೂರಾಗಿ ಬಂದಿದ್ದು ಒಂದು ಯಾವುದೋ ಒಂದು ಬೇರೆ ನಡೆ ಅನ್ನೋ ಥರ ಅನ್ಸುತ್ತೆ. ಇದೆಲ್ಲ ಎಕ್ಸಸೈಸ್ ಮಾಡಿದಾಗ ನಮಗೆ ಕೆಲವು ಜಾಗಗಳು ನಿಮಗೆ ಸಿಗುತ್ತೆ. ಈಗ ಿ
ತಗಿಬಿನ ತುಂಬ ಅತೀತ ನಾವು ಅನಾಗತ ಏನೇನು ಪ್ರಾಕ್ಟೀಸ್ ಮಾಡಿದ್ವಿ, ಒಂದು ಲಕ್ಷ ಬಿಟ್ಟು ಮೂರು ಲಕ್ಷ ಬಿಟ್ಟು ಅದೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ಸೊ ಯಾರಾದರೂ ಈ ಥರ ಮುಕ್ತಾಯ ನುಡಿಸ್ಬೇಕು ಅಂದರೆ ನೀವು ಅಷ್ಟು ಕರೆಕ್ಟಾಗಿ ತಾಳ ಹಾಕಿದ್ರೆ ಅವರು ಈ ಥರ ಮುಕ್ತಾಯ ನುಡಿಸ್ತಾರೆ, ಇಲ್ಲಾಂದರೆ ಕಾಂಪ್ಲಿಕೇಟೆಡ್ ಮುಕ್ತಾಯ ನುಡ್ಸೋಕ್ಕೆ ಆಗೋದಿಲ್ಲ. ಎಲ್ಲ ಸಮಕ್ಕೆ ಬಡತ್ತೆ ಕ ಬಿ ಅಂತ ಬರೆಸ್ಬಿಟ್ರೆ ಒಂದು ಲಕ್ಷ ನಾವು ಇಲ್ಲಿ ಅಡ್ಜಸ್ಟ್ ಮಾಡೋದಿಲ್ಲ, ಆಗೋದೇ ಇಲ್ಲ. ಇನ್ನು ಹೊರಪುಗಳು ಅಂದರೆ ನಾನು ಸ್ವಲ್ಪ ಲಯ ಲೆಕ್ಕಾಚಾರ ಹೌ ಟು ಕ್ಯಾಲ್ಕುಲೇಟ್ ಸ್ವಲ್ಪ ಆ ವಿಷಯ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಕೊರಪು ಯೂಶಲಿ ಇಟ್ಸ್ ಡೀಲ್ಸ್ ವಿತ್ ದ ನಂಬರ್ಸ್ ಅಂಡ್ ಕ್ಯಾಲ್ಕುಲೇಷನ್ಸ್. ಜನರಲ್ ಕೊರಪು ಅಂತ ಎರಡು ಥರ ಕೊರಪು ಅಂದ್ಕೊಳ್ಬೋದು. ಒಂದು ಜನರಲ್ ಅಂದರೆ ಏನು ಲೆಕ್ಕಾಚಾರ ಏನೂ ಇಲ್ಲ, ನಿಮ್ಮ ಮನೋಧರ್ಮ ಜನರಲ್ ಕಾಣೋದು. ಈ ಥರ ಮೂರು ಲಕ್ಷ ಬಿಟ್ಟಾಗಲೂ ಅದು ಅತೀತವಾಗಿ ಬರ್ತಿರುತ್ತೆ, ಬಟ್ ಯು ಆರ್ ಆಲ್ ಯೂಸ್ ಟು ಸಿಂಗ್ ದಟ್. ಈ ಥರ ಏನು ಲೆಕ್ಕ ಅಂತ ಇಲ್ಲ, ಬಟ್ ಯು ಆರ್ ಫ್ರೀ ಟು ಸಿಂಗ್ ಯುವರ್ ಓನ್ ಮನೋಧರ್ಮ. ಇನ್ನೊಂದು ಒಂದು ಲಾಜಿಕಲ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ಒಂದು ಡೆವಲಪ್ಮೆಂಟ್ ಇರೋ ಒಂದು ಕೊರಪು ಅಂತ ತಗೊಂಡ್ರೆ ಅದು ಅಕ್ಷರ ಡಿಪೆಂಡಿಂಗ್ ಆನ್ ದ ಅಕ್ಷರಾಸ್ ಆಫ್ ದಟ್ ಕೊರಪು ಯು ಕ್ಯಾನ್ ನೇಮ್ ದಟ್ ಆಸ್ ಮಿಶ್ರ ಕೊರಪುನು ಖಂಡ ಕೊರಪುನು ಆ ಥರ ನಾವು ಕಲ್ತ್ಕೊಂಡ್ರೆ. ಮಿಶ್ರ ಕೊರಪು ಅಂದರೆ 56 ಸೊ 56 ಆದಿ ತಾಳದ ಇಲ್ಲಿಂದ ವಿಳಂಬ ಕಾಲದಲ್ಲಿ ಇಲ್ಲಿಂದ ಶುರು ಆಗುತ್ತೆ. ಸೊ ಇನ್ ಕ್ಯಾಲ್ಕುಲೇಷನ್ಸ್ ನಾವು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರಬೇಕು. ಅಂದರೆ ಈಗ 4, 8, 12, 16, 20, 24, 28, 38, 32 ಹಿಂಗೆ ಮಾಡೋದಕ್ಕಿಂತ ಉಲ್ಟಾ ಮಾಡಬೇಕು. ಅಂದರೆ ಎಷ್ಟು ಮಿಕ್ಕಿದೆ ಆ ಮಿಕ್ಕಿರೋ ಜಾಗದಲ್ಲಿ ಏನು ಹಾಡಬಹುದು ಅನ್ನೋ ಥಿಂಕಿಂಗ್ ಯಾವಾಗಲೂ ಉಲ್ಟಾ ಥಿಂಕಿಂಗ್ ಬರ್ತಾ ಇರುತ್ತೆ. 32, 28, 24, 20, 16, 12, 8, 4 ಇಲ್ಲಿಂದ ನಾಲ್ಕು ಅಕ್ಷರ ಮಿಕ್ಕಿದೆ ಮುಗಿಯೋಕ್ಕೆ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿಂದ 20 ಮಿಕ್ಕಿದೆ ಏನು ಹಾಡ್ಬೋದು, ಇಲ್ಲಿ ನೋಡಿದ ತಕ್ಷಣ ಇದು 28 ಅಕ್ಷರ ಏನು ಹಾಡ್ಬೋದು, ಆ ಬೆರಳು ನೋಡಿದ ತಕ್ಷಣ ನಮಗೆ ಲೆಕ್ಕ ನಂಬರು ಎಲ್ಲ ಗೊತ್ತಾಗ್ಬಿಡ್ಬೇಕು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ. ಈ ವಿಷಯ ಕೊರಪು ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದೆರಡು ಹೇಳ್ತೀನಿ ಅಷ್ಟೇ. ತದಿ ಗಿಣ ತೊಂದ ದಿ ತದಿ ಗಿಣ ತೊಂದ ದಿ ಗಿಣ ತೊಂದ ದಿ ತದಿ ತದಿ ಗಿಣ ತೊಂದ ದಿ ಗಿಣ ತೊಂದ ದಿ ಗಿಣ ತೊಂದ ದಿ ತದಿ ತದಿ. ಈ 56 ಇನ್ನೊಂದು ಸೀರೀಸು ಹೇಳ್ಬೋದು. ಮ್ಯಾಥ್ಸ್ ಈಸ್ ವೆರಿ ಮ್ಯಾಜಿಕಲ್, ಏನು ಕ್ಯಾಲ್ಕುಲೇಷನೇ ಮಾಡಬೇಕಾಗಿಲ್ಲ. ತದೀಮ್ ಗಿಣತೋ ತದೀಮ್ ಅಂದರೆ ತದೀಮ್ ಗಿಣತೋ 6 ತ ಇಸ್ 1 ಧಿ ವಾಸ್ 4 ಸೊ ಫಸ್ಟ್ 6 + 1 7 ಏನಿತ್ತು ಈಗ 5 + 2 ಹೇಳಿದ್ರೂ ಸೇಮ್ ಬಂದ್ಬಿಡುತ್ತೆ ವಿತೌಟ್ ಕ್ಯಾಲ್ಕುಲೇಷನ್. ತದಿ ಗಿಣ ತೊಂದ ಧಿ ತದಿ ಗಿಣ ತೊಂದ ದಿ ಗಿಣ ತೊಂದ ಧಿ ತ ಧಿ ತದಿ ಗಿಣ ತೊಂದ ದಿ ಗಿಣ ತೊಂದ ದಿ ಗಿಣ ತೊಂದ ಧಿ ತ ಧಿ ತ ಧಿ. ಯಾವಾಗ 5 once ಬಂತು, 5 2 times ಬಂತು, 5 3 times ಬಂತು ಅದನ್ನು ಬೇರೆ ಥರ ಯಾವ ಥರ ಹಾಡ್ಬೋದು, ಪ್ಯಾಟರ್ನ್ ಹೆಂಗೆ ಮಾಡ್ಬೋದು ಅಂತ ಥರ ಯಾವಾಗಲೂ ಓಡ್ತಾ ಇರ್ಬೋದು. ತದಿ ಗಿಣ ತೊಂದ ದಿ ತ ದಿ ಕಿ ಟ ತೊಂದ ದಿ ತ ದಿ ತ ದಿ ಕಿ ಟ ತೊಂದ ದಿ ತ ದಿ ತ ದಿ. ಈ ದೀರ್ಘ ಕೊಡ್ತಾಗ ನಮಗೆ ಹಾಡೋದಕ್ಕೆ ಈಸಿ. ತದಿ ಗಿಣತೋ ತದಿ ಗಿಣತೋ ಅಂದರೆ ತೊಗೊಂಡಿರೋ ರಾಗದಲ್ಲಿ ಗರಿಸನಿದ ಗರಿಸನಿದಪ್ಪ ಬರುತ್ತೋ ಇಲ್ವೋ, ಎಲ್ಲ ರಾಗದಲ್ಲೂ ಗರಿಸನಿದನೇ ಹಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಸೊ ದೀರ್ಘ ನಾವು ಇದ್ದಾಗ ಹಾಡೋಗೆ ಈಸಿ. ತದಿ ಗಿಣತೋ ತದಿ ಹಾಂ ತದಿ ಗಿಣತೋ ತದಿ ತ ದಿ ಕಿ ಟ ತೊಂದ ದಿ ತ ದಿ ತ ದಿ ಕಿ ಟ ತೊಂದ ದಿ ತ ದಿ ತ ದಿ. ಈ ಥರ ನಾವು ಬೇರೆ ಥರ ಯಾವ ರೀತಿಯಲ್ಲಿ ನಮಗೆ ಹಾಡೋದಕ್ಕೆ ಅನುಕೂಲ ಅನ್ನೋ ಥರ ನಾವು ಯೋಚನೆ ಮಾಡಬೇಕು. ಇನ್ನೊಂದು ವಿಷಯ ಕೊರ್ಕೊನೆ ತದಿ ಗಿಣ ತೊಂದ ದಿ ತದಿ ಗಿಣ ತೊಂದ ದಿ ತದಿ ಗಿಣ ತೊಂದ ದಿ ತದಿ ಗಿಣ ತೊಂದ ದಿ ತದಿ ಗಿಣ ತೊಂದ ದಿ. ಎಲ್ಲ ತದಿ ಗಿಣ ತೊಂದ ದಿನೇ ಕೇಳಿಸ್ತಾ ಇತ್ತು, ಆದರೆ ಅಲ್ಲಿ ಕಾಲವೇ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ಇದೆಲ್ಲ ಕೆಲವು ದಿನ ಮಾಡ್ತಾ ಇರಬೇಕು ಎಕ್ಸಸೈಸಸ್ಸು. ಅಂದರೆ ಈಗ ಮ್ಯಾಥ್ಸು ಕ್ಯಾಲ್ಕುಲೇಷನ್ಸು ಸ್ವಲ್ಪ ಶಾರ್ಪ್ ಇರಬೇಕು ಮೈಂಡ್ ಅಂದರೆ ಒಂದು ಕ್ಲಿಷ್ಟ ಅನಿಸೋದು ನಮಗೆ ಒಂದು ಮುಕ್ತಾಯನೋ ಒಂದು ಕೊರಪು ಕಷ್ಟವಾಗಿ ಏನಿರುತ್ತೆ ಅದನ್ನು ದಿನಕ್ಕೆ ಒಂದ್ಸತಿ ಹೇಳ್ಕೊಂಡ್ಬಿಡ್ಬೇಕು. ಅದು ಲಯ ಜ್ಞಾನ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದೊಂಥರ ದಿನ ಒಂದು ಶಾರ್ಪ್ ಆಗ್ತಾ ಇರುತ್ತೆ ಮೈಂಡ್. ಅದೂ ಹಾಗೆ ತುಂಬ ಸೀರೀಸ್ ಆಫ್ 56 ತಕ ದಿನದ ದಿಂ ತಕ ದಿನದ ದಿಂ ತಕ ದಿನದ ದಿಂ ತಕ ದಿನದ ದಿಂ ತಕ ದಿಂ ತ ದಿಂ ತಕೆಟದ ದಿಂ ತಕೆಟದ ದಿಂ ತಕೆಟದ ದಿಂ ತಕೆಟದ ದಿಂ ತಕೆಟದ ದಿಂ. ಸೊ ಇದು
ಎಷ್ಟು ನಾವು ಮನೆ ಪ್ರಾಕ್ಟೀಸ್ ಮಾಡಿದ್ರು ಅದು ಆನ್ ದ ಸ್ಟೇಜ್ ಬರಬೇಕು, ಅದು ಇನ್ನೊಬ್ಬರ ತಾಳಕ್ಕೆ ಮೃದಂಗವ್ರು ನುಡಿಸ್ಬೇಕು ಅಂದರೆ ಅಲ್ಲಿ ನಿಮ್ಮ ಒಂದು ಲಯ ಜ್ಞಾನ ತುಂಬ ಪರ್ಫೆಕ್ಟ್ ಆಗಿದ್ರೆ ಎಲ್ಲ ನುಡಿಸೋಕ್ಕಾಗುತ್ತೆ. ಅಂದರೆ ಇವೆಲ್ಲ ಹಾಡಲಬಹುದು, ಅದರಿಂದ ನೀವು ಕಲ್ತ್ಕೊಂಡು ಹಾಡಿದ್ರೆ ನೀವು ಹಾಡ್ಬೋದು, ಇಲ್ಲ ಯಾರಾದರೂ ನುಡಿಸಿದ್ರೆ ಚೆನ್ನಾಗಿ ಪಾಡನ್ನು ಹಾಕ್ಬೋದು. ದ ಅವೇರ್ನೆಸ್ ಆ್ಯಂಡ್ ಆ ವಿಷಯಗಳನ್ನ ತಿಳ್ಕೊಂಡಿರೋದು ಒಂದು ಮೇನ್ ಆರ್ಟಿಸ್ಟ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಹಾಗೆ ಖಂಡ ಕೊರ್ಪಲ್ಲಿ ತುಂಬ ಇಂಟ್ರೆಸ್ಟಿಂಗು, ಖಂಡ ಕೊರ್ಪು ಅಂತ ಇದು ಹೇಳಿಲ್ಲ ನಾನು, 56 ಮಿಶ್ರ ಕೊರಪು ಆದರೆ ನೆಕ್ಸ್ಟ್ 8 ಬಿಟ್ಟು 56 ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ಪು 4 ಬಿಟ್ಟು 28, 2 ಬಿಟ್ಟು 14, 1+7 ಅಲ್ಲಿವರೆಗೂ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಕೊರಪು ಅಲ್ಲಿವರೆಗೂ ರೆಡ್ಯೂಸ್ ಆಗ್ಕೊಂಡು ಹೋಗ್ತಾ ಇದೆ. ಅದೇ ಖಂಡ ಕೊರಪು ಅಂತ ತೊಗೊಂಡ್ರೆ 60 ಖಂಡ ಕೊರಪು ಅಂದ್ಕೊಳ್ತೀವಿ. ಸೊ 1 ಬೀಟ್ ಬಿಟ್ಟು 2 ಬಿಟ್ಟಿಂದ ಖಂಡ ಕೊರಪು, 20 ಫ್ರೇಸಸ್ ಯಾವುದಾದ್ರು ಹೇಳಿದ್ರೂ 60 ಬರುತ್ತೆ. ಫಾರ್ ಅಥವಾ 10 6 ಟೈಮ್ಸ್ ಹೇಳಿದ್ರೂ 60 ಬರುತ್ತೆ. ಆ 10 ಯಾವ ರೀತಿ ಹೇಳಬೇಕು ಅನ್ನೋದು ತುಂಬ ಲಾಜಿಕ್ ಮೈಂಡನ್ನು ನಾವು ಬೆಳೆಸ್ಕೊಳ್ಬೋದು. 9+1 = 10, 8+2 = 10, 7+3 = 10, 6+4 = 10, 5+5, 4+6, 3+7, 2+8, 1+9. ಇಲ್ಲಿ 6+4, 4+6 ಒಂದೇ ಅಲ್ಲ. ಯಾಕೆಂದರೆ ತಾಗ ತದೀಂ ಇರೋತೋ ಹೇಳುವಾಗ ಬೇರೆ ಆಗುತ್ತೆ, ತಾಗಾಗ ತಕ ದಿನ ಅಂತ ಹೇಳುವಾಗ ಬೇರೆ ಆಗುತ್ತೆ. ಅಂದರೆ ಟೋಟಲ್ ಇಸ್ ಆಲ್ ಇದು. ಫಾರ್ ಎಕ್ಸಾಂಪಲ್ ತದ ಕೊನೆಗೆ ಬರೋವರೆಗೂ ಬಂತಾ ಇಲ್ಲ ಅಂತಲೇ ಗೊತ್ತಾಗಲ್ಲ. 9+1 ನಾನು ಹೇಳಿ, 8+2 ತಗತ 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 ಹಿಂಗೆ ನಾನು ಹೇಳಿದ್ದು 3-7 ಎಲ್ಲ ಹೇಳ್ಬೋದು. ಈಗ ಒಂದೇ ಆ 10 6 ಟೈಮ್ಸ್ ಬರ್ತಾ ಇದೆಯಲ್ಲ, 6 ಟೈಮ್ಸು ಬೇರೆ ಬೇರೆ ಕಾಂಬಿನೇಷನ್ ಹೇಳಿದೆ. 1+9 9+1 ಹಾಗೆ ಉದ್ದಕ್ಕೆ 6 ವೆರೈಟೀಸ್ ಹೇಳಿದೆ. ತದ ತಗದ ತಗೆದ ತಕ ದಿನದ ತದೆ ದಿನದ ತದಿ ದಿನದ್ದು ಈ ಥರ. ಈ ಒಂದು ಕೌಂಟ್ ಫಸ್ಟ್ ಟೈಮ್ ನಾನು ಕಲ್ತ್ಕೊಂಡಾಗ ಇಟ್ ವಾಸ್ ಇವಾಗ ತುಂಬ ಕಾನ್ಸಂಟ್ರೇಷನ್ ಬೇಕಪ್ಪ ಇದಕ್ಕೆ ಅನ್ಸುತ್ತೆ. ಸೊ ಈ ಥರ ನಮಗೇನು ಅನ್ಸುತ್ತೋ ಡೈಲಿ ಒಂದ್ಸಲ ಹೇಳ್ಕೊಂಡ್ಬಿಟ್ರೆ ಆಗ ಶಾರ್ಪ್ ಆಗ್ತಾ ಇರುತ್ತೆ. ಒಂದು ಸೈಡ್ ಆಫ್ ಬ್ರೈನ್ ವಿಲ್ ಬಿ ಆಲ್ವೇಸ್ ಲೆಕ್ಕಾಚಾರದ ಮೈಂಡ್ ಶಾರ್ಪ್ ಆಗ್ತಾ ಇರುತ್ತೆ. ಕೆಲವು ಒಂದು ಈ ಥರ ನಾವು ಗುರ್ತು ಮಾಡಿಟ್ಕೊಂಡು ಇನ್ನು ಬೇರೆ ನಡೆಗಳಿಗೆ ಹೋದರೆ ಅಫ್ಕೋರ್ಸ್ ಲಯ ಅಂದರೆ ಇಟ್ಸ್ ಈ ಕೊಟ್ಟಿರೋ ಟೈಮಲ್ಲಿ ನನಗೆ ಗೊತ್ತಿರೋ ಇದರಲ್ಲಿ ಮುಗಿಸೋಕ್ಕಾಗೋದಿಲ್ಲ. ಲಯ ಅಂದರೆ ನಾಟ್ ಜಸ್ಟ್ ಡೂಯಿಂಗ್ ಆಲ್ ದೀಸ್ ಎಕ್ಸಸೈಸಸ್, ಬೇರೆ ನಡೆ ಮಾಡೋದು ಆ ಥರನೇ ಇಲ್ಲ. ತೊಗೊಂಡಿರೋ ಕೃತಿನ ಒಂದು ಲಯದಲ್ಲಿ ಹಾಡೋದೂ ಒಂದು ಲಯ ಜ್ಞಾನವೇ. ತೊಗೊಳೋದು ಒಂದು ಕೃತಿ ಒಂದು ಲಯದಲ್ಲಿ, ಅನುಪಲ್ಲಿ ಇನ್ನೊಂದು ಲಯ, ಚರಣದಲ್ಲಿ ಇನ್ನೊಂದು ಲಯ, ಸ್ವರ ಹಾಕುವಾಗ ಇನ್ನೊಂದು ಲಯ ಹೋಗಿರುತ್ತೆ. ಸೊ ಅದನ್ನೂ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಾವು ಹಾಗೆ ಪಡ್ತಾನೆ ಇರಬೇಕು. ಲಯಜ್ಞಾನ ಒಂದು ತಪಸ್ಸು ಸದಾ ಮಾಡ್ತಾನೆ ಇರಬೇಕು. ಅದರಲ್ಲಿ ತಿಶ್ರದಲ್ಲಿ ಮಾಡಬೇಕು ಅಂದರೆ ತಿಶ್ರದಲ್ಲಿ ವರ್ಣ ಹಾಡ್ಬೋದು, ತಿಶ್ರದಲ್ಲಿ ಇರೋ ಕೃತಿಗಳು ಹಾಡ್ಬೋದು. ಇವಾಗ ಎಷ್ಟು ಚೆನ್ನಾಗಿರೋ ಖಂಡ ತ್ರಿಪುಟದಲ್ಲಿ ಖಂಡ ನಡೆಯಲ್ಲಿರುವಂಥ ಕೃತಿ ಹಾಡಿದ್ರು ಅಲ್ವಾ, ಖಂಡ ಏಕ ಖಂಡ ತ್ರಿಪುಟ ಆ ಥರ ಕೃತಿಗಳು ಕೊಡ್ತಿದ್ರೆ ನಮಗಿನ್ನೂ ಈಸಿ ಈ ಥರ ಸ್ವರ ಎಲ್ಲ ಹಾಕುವಾಗ ನಮಗೆ ಆ ಒಂದು ತಲೆ ಎಲ್ಲ ಓಡಿಸ್ಕೊಳ್ಬೋದು, ನಮ್ಗೆ ಎಕ್ಸೈಸ್ ಮಾಡ್ಬೋದು. ತಗಿಟದಲ್ಲೂ ಇದೇ ರೀತಿ ನಾವು ಚತುಷ್ಣದಲ್ಲಿ ಹೇಗೆ ಮಾಡೋದು ಹಾಗೆ ಮಾಡ್ಬೋದು, ಖಂಡದಲ್ಲೂ ಹಾಗೆ ಮಾಡ್ಬೋದು. ಈಗ ನಾನು ಒಂದು ಹೇಳ್ತೀನಿ ಅದು ಯಾವ ನಡೆ ಅಂತ ನೀವು ಹೇಳಿ. ಏಟ್ ಬೀಟ್ಸ್ಗೆ 1 ಟೈಮ್ ತಗಿಟ ಬಂತು. ತಂ
ಅದೇ ರೀತಿ ನಾವು ನಾಲ್ಕು ಕಾಲುವೆ ಜಾಸ್ತಿ ಮಾಡ್ಕೊಂಡು ಹೋದಾಗ ಆ ಡಿಫಿಕಲ್ಟಿ ಲೆವೆಲ್ ಬರುತ್ತೆ. ಆ ತಕೀಟ ದಿಶ್ನಡೆಯಲ್ಲಾಗಲಿ ಕಂಡನಡೆಯಲ್ಲಾಗಲಿ ಯಾವ ನಡೆಯಲ್ಲಾದ್ರೆ ಒಂದು ಲಕ್ಷ ಬಿಟ್ ಹೇಳಿದ್ರೆ ಹೇಗಿರುತ್ತೆ? ತಕ್ಕಿಟ್ಟ 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 ಈಸಿ. ಒಂದು ತಕ್ಕಿಟ್ಟ 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 ಈ ರಾಗ ಬೈರಿಗೆಲ್ಲ ನಾನು ಮಾಡ್ಕೊಂಬಂದು ಐ ಆಮ್ ಕಂಫರ್ಟಬಲ್ ಟು ಟೇಕ್ ದಿಸ್ ಮುಕ್ತಾಯ.
ಸೊ ಅದನ್ನ ನಾವು ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಹಾಫ್ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ಅಕಾರ್ಡಿಂಗ್ ಟು ದ ತಾಳ ಅಕಾರ್ಡಿಂಗ್ ಟು ದ ಎಡುಪು ಪಾಠ ಅದೇ ಹೇಳಿದ್ದು ಬರಲಿ ನೋಡಿದ್ರೆ ಅಕ್ಷರ ಗೊತ್ತಾಗ್ಬೇಕು 22 ಇಲ್ಲಿಂದ ಗರಿ ಸನಿಧನಿ ಪಿಸಟ್ಟಿ ದವದ ದವ ಮಗಳಿ ಗರಿ ಸರಿ ಅಂತ ಮಾಡ್ಕೊಂಡು ಇಲ್ಲೂ ಅಷ್ಟೇ ರೀ ಸ ಎಂಟು ಅಕ್ಷರ ಇದೆ ರೀ ಸ ಮೂರು ಮೂರು ಮಾಡ್ಕೊಂಡು ಅದೇ ಎರಡನ್ನ ಆ ಕಡೆಗೆ ಹಾಕಿ ರೀ ಸರ ಗರಿ ಸರಿ ಸ ಮಗಳಿ ದವದ ಪ ಇದರದ ರಿಸರಿ ಸ ಸರಿ ಗರಿ ಸನಿಧನಿ ನಿಧರಿ ಸ ನಿಧವದ ದವ ದವ ಮಗಳಿ ಸರಿ ಸರಿ ಸೊ ಒಂದೇ ಮುಕ್ತಾಯ ಹಾಡಿದ್ರೆ ತಪ್ಪಿಲ್ಲ ನಮ್ಮ ಕ್ಯಾಲ್ಕುಲೇಷನ್ ಮೈಂಡ್ನು ಎಷ್ಟು ಲಾಜಿಕಲ್ಲಿ ನೀವು ಲೆಕ್ಕನೇ ಮಾಡ್ಬೇಕಾಗಿ ಅಷ್ಟು ಒಂದ್ಸತಿ ನಾವು ಅನ್ಕೊಂಡ್ಬಿಟ್ರೆ ಥರ್ಡು ಫೋರ್ತು ಹಂಗೆ ಬರ್ತಾ ಇರುತ್ತೆ ಮ್ಯಾಥ್ಸ್ ಇಸ್ ವೆರಿ ಲಾಜಿಕಲ್ ಆ ಥರ ನಮ್ಮ ಒಂದು ಮನೋಧರ್ಮನ ಬೆಳೆಸ್ಕೊಳ್ಬೋದು ಮುಕ್ತಾಯ ಮಾಡೋದಲ್ಲಿ ಇನ್ನು ಒಂದು ಸಿಂಪಲ್ ಫಾರ್ಮುಲಾ ಇದೆ ರೂಪಕ್ ತಾಳೆ ಯೂಶ್ವಲಿ ನಾವೇನು ಹೇಳ್ತೀವಿ ಕದಿ ಹಿಂಗಿಣ ತಥಾ ಆಗಾಗ ಕದಿ ಹಿಂಗಿಣ ತಥಾ ಆಗಾಗ ಕದಿ ಹಿಂಗಿಣ ತಥಾ ಆಗಾಗ ಕದಿ ಹಿಂಗಿಣ ತಥಾ ಆಗ ಕದಿ ಹಿಂಗಿಣ ತಥಾ 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 ಇದೆಲ್ಲ ಓಕಲ್ ಮುಕ್ತಾಯಗಳು ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ ಇದು ಹಾಡ್ಬೋದು ಇದು ಇನ್ನೊಂದು ಪಾಯಿಂಟ್ ಏನಿದೆ ಅಂದರೆ ರೂಪಕ್ತಾಳ ಅಂತ ಸಿಂಗಿಂಗ್ ಕದಿ ಹಿಂಗಿಣ ವಿಲ್ ಬಿ ಈಸಿ ಅಂದ್ಕೊಳ್ಬೋದು ಬಟ್ ಯು ಕ್ಯಾನ್ ಟೇಕ್ ಎನಿ ಅದರ್ ನಂಬರ್ ಪುಟ್ ದ ಸೇಮ್ ಕಾರ್ವೆ 6 4 2 ಕೊನೆಗೆ 0 ಅದು ಹೇಳಿದ್ರೆ ರೂಪಕ್ಕಾಳಕ್ಕೆ ಬಂದ್ಬಿಡುತ್ತೆ ಯು ನೀಡ್ ನಾಟ್ ಕ್ಯಾಲ್ಕುಲೇಟ್ ಏನೋ ಒಂದು ಫ್ರೇಸ್ ಸಿಕ್ತು ಯಾವುದೋ ಒಂದು ರಾಗದಲ್ಲಿ ಒಂದು ಒಳ್ಳೆ ಏನೋ ಒಂದು ಫ್ರೇಸ್ ಸಿಕ್ತು ನಾವು ಕ್ಯಾಲ್ಕುಲೇಟೇ ಮಾಡಬೇಕಾಗಿಲ್ಲ ಮುಕ್ತಾಯ ರೂಪಕ್ಕಾಳದ ಹಾಡಕ್ಕೆ ಫಾರ್ ಎಕ್ಸಾಂಪಲ್ ಎಷ್ಟೊಂದು ವೇರಿ ಇದೆ ಅಲ್ವಾ ಅರುಣ ಅರುಣ ಗಮಗಲಿ ಸರಿ ದಬ ಮಗಲಿ ಅಂತ ಒಂದು ಫ್ರೇಸ್ ಇಟ್ಕೊಳ್ಳೋಣ ಇದೆಷ್ಟು ಅಕ್ಷರ 11 ಅಕ್ಷರ ಗಮಗಲಿ ಸರಿ ದಬ ಮಗಲಿ ಇದನ್ನು ಇಟ್ಕೊಂಡು ನಾವು 6 ಕಾರ್ವೆ 4 ಕಾರ್ವೆ 2 ಕಾರ್ವೆ 0 ಕಾರ್ವೆ ಬಂದರೆ ಸಮಕ್ಕೆ ಬರುತ್ತೆ ಥಿಂಕ್ ಆಫ್ ಎನಿ ನಂಬರ್ ಇಟ್ ವಿಲ್ ಕಮ್ ಗಮಗಲಿ ಸರಿ ದಬ ಮಗಲಿ ಸಾರ 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 ಗಮಗಲಿ ಸರಿ ದಬ ಮಗಲಿ ಗಮಗಲಿ ಸರಿ ದಬ ಮಗಲಿ ಗಮಗಲಿ ಸರಿ ದಬ ಮಗಲಿ ಯಾವುದೋ ಒಂದು ನಿಮಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾವುದೋ ಒಂದು ಬೇರೆ ರಾಗಕ್ಕೆ ಅಂದರೆ ಯಾವ ರಾಗದಲ್ಲಿ ಮುಕ್ತಾಯ ಮಾಡೋದು ಕಷ್ಟವಾಗಿರುತ್ತೆ ಯಾವುದೊಂದು ಫ್ರೇಸ್ ಈಸಿಯಾಗಿ ಮಾಡ್ಬೋದು ಲೈಕ್ ಬೇಗಡೆ ನೀಲಾಂಬರಿ ಯಾವುದೋ ಒಂದು ಕಷ್ಟವಾಗಿರುತ್ತೆ ಸ್ವರ ಹಾಡೋದು ಕಷ್ಟ ಏನೋ ಒಂದು ಅದೇ ರಾಗದೊಂದು ಫ್ರೇಸ್ ಸಿಕ್ಕಿರುತ್ತೆ ಆ ಫ್ರೇಸ್ ಎಷ್ಟು ಅಕ್ಷರನೂ ಅದು ಲೆಕ್ಕನೇ ಬೇಕಾಗಿಲ್ಲ ನಮಗೆ ಕಾರ್ವೆ ಮಾತ್ರ 6 4 6 4 2 0 ಹೇಳ್ಬಿಟ್ರೆ ರೂಪಕ್ಕಾಣಕ್ಕೆ ಬಂದ್ಬಿಡ್ತು ಎಡುಪಿಂದ ಎಡುಪಿಗೆ ಹಾಡು ಇನ್ನು ಸಮಯದ ಎಡುಪಿಗೆ ಮುಕ್ತಾಯ ಹೇಗೆ ಮಾಡೋದು ಅಂತ ಯಾರಿಗೆ ಗೊತ್ತಿಲ್ಲ ಸುಮ್ಮನೆ ಜಸ್ಟ್ ಕರೆ ಮಾಡುತ್ತೆ ನೋಡ್ರಿ ಶೇರ್ ಈಗ ಎಡುಪನ್ನು ಸಮಯದಿಂದ ಸಮಕ್ಕೆ ಹಾಡ್ತೀವಿ ಎಡುಪಿಂದ ಎಡುಪು ಹಾಡ್ತೀವಿ ಸಮಯದಿಂದ ಎಡುಪಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಎಡುಪು ಯು ಶುಡ್ ಸಿ ವೆದರ್ ದ ಎಡುಪು ಈಸ್ ಡಿವಿಸಿಬಲ್ ಬೈ 3 ಈಗ 6 ಅಕ್ಷರ ತಕ್ಕಿಟ್ಟ ಬಂಟೂರಿ ತಕ ದಿನ ತಕ 6 ಇಟ್ಸ್ ನಾಟ್ 3 ಇಟ್ಸ್ 6 ತಕ ದಿನ ತಕ ಬಂಟೂರಿ ಆ 6 ಇಸ್ ಡಿವಿಸಿಬಲ್ ಬೈ 3 ನಾ ಅಂತ ನೋಡಬೇಕು ಬೈ 3 ಬಿಕಾಸ್ ಮುಕ್ತಾಯ ಇಸ್ 3 times ಇಟ್ಸ್ ಕಮಿಂಗ್ 3 times ಸೊ ಆ 6 3 ಡಿವೈಡ್ ಆಗೋದ್ರಿಂದ ಯು ಗೆಟ್ 2 ಸೊ ಯು ನೋ ಆಲ್ರೆಡಿ ಸಮ ಟು ಸಮ ಒಂದು ಮುಕ್ತಾಯ ಗೊತ್ತು ಅದರಲ್ಲಿ 2 ಅಕ್ಷರ ಸೇರಿಸ್ಬೇಕು ಆ 2 ಅಕ್ಷರ ಯೂಶ್ವಲಿ ಹೇಗೆ ಸೇರಿಸ್ಬೋದು ಸೆಕೆಂಡ್ ಹಾಫಲ್ಲಿ ಏನಿರುತ್ತಲ್ವ ಆಗ ನಾವು ಆಗಲೇ ಹೇಳಿದ್ದೆ ತದಿ ಹಿಂಗಿಣದು ದಿ ತದಿ ಹಿಂಗಿಣದು ದಿ ತದಿ ಹಿಂಗಿಣದು ಇತ್ತು ಯಾವಾಗಲೂ 3 ಫ್ರೇಸಸ್ ಬಂದರೆ ಮಧ್ಯೆ ಕಾರ್ಯ 2 ಬರೋದು ತದಿ ಹಿಂಗಿಣತೋ ಧೀಮ್ ತದಿ ಹಿಂಗಿಣತ ಧೀಮ್ ತದಿ ಹಿಂಗಿಣತೋ ಮತ್ತೆ ಇದು ಕ್ಯಾಲ್ಕುಲೇಟ್ ಇಲ್ಲ ಅಲ್ಲಿ ಧೀಮ್ ಬಂದ್ಬಿಡುತ್ತೆ ಸೊ ಈ 2 ಗ್ಯಾಪಲ್ಲಿ ಆ 2 ಅಕ್ಷರನ ತದಿ ಹಿಂಗಿಣತ ಧೀಂಗ ತದಿ ಹಿಂಗಿಣತ ಧೀಂಗ ತದಿ ಹಿಂಗಿಣತೋ ಅಂತ ಮಾಡ್ಬೇಕು ಸಮಾಟು ಫಸ್ಟ್ ಟೈಮ್ 2 ಅಕ್ಷರಕ್ಕೆ ಬರುತ್ತೆ ಸೆಕೆಂಡ್ ಟೈಮ್ 4 ಅಕ್ಷರಕ್ಕೆ ಬರುತ್ತೆ ಥರ್ಡ್ ಟೈಮ್ 6 ಅಕ್ಷರ 6 ಅಕ್ಷರಕ್ಕೆ ಬರುತ್ತೆ ಸೊ ನೀವು ಯಾರಾದ್ರೂ ನುಡಿಸಿದ್ರು ಆಗಲಿ ನೀವು ಹಾಡುವಾಗಲೂ ಆಗಲಿ
ಸಮಯ ಇಂದ ಅಯ್ಯೋ ಏನು ಬರ್ಲಿಲ್ವಲ್ಲ ಇವರು ಸಮಯ ಇಂದ ಇಟ್ಕೊಂಡ್ಬಿಟ್ರು ಮರ್ತೋಗ್ಬಿಟ್ರ ಆ ರಕ್ಷಣೆ ಹಿಡ್ಕೊ ಅಂತ ಹಂಗೆಲ್ಲ ಅನ್ಕೊಳ್ಳೋ ಒಂದು ಕಾಲ ಇತ್ತು. ಇವಾಗ ಯಾರು ಇಲ್ಲ, ಎಲ್ಲ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತು. ಅಂದರೆ 2 ಲಕ್ಷ 4 ಲಕ್ಷ 6 ಲಕ್ಷ ಹಂಗೆ ಬರುತ್ತೆ. ಇದು ಬಿಕಾಸ್ ಎಡುಪು ಇಸ್ ಡಿವಿಸಿಬಲ್ ಬೈ 3. 4 ಲಕ್ಷ ಇತ್ತು ವಿಳಂಬ ಕಾಲದಲ್ಲಿ, ಒಂದು 4 ಲಕ್ಷ ಯೂಶಲಿ 4 ಲಕ್ಷ ಡಿವೈಡ್ ಆಗಲ್ಲ 3 ಇಂದ. ಸೊ ಅದಕ್ಕೆ ಏನು ಮಾಡಿ, 32ಗೆ ಆ್ಯಡ್ ಮಾಡಿ. 32ಗೆ ಜಸ್ಟ್ ಅದನ್ನು ಹೇಳಬೇಕಾಗಿಲ್ಲ. 32 + 4 36 ಇಸ್ ಡಿವಿಸಿಬಲ್ ಬೈ 3. ಡಿವಿಸಿಬಲ್ ಎಷ್ಟು? 12. ಆ 12ನ 32ಗೆ ಆ್ಯಡ್ ಮಾಡಿ. 12ನ್ನೇ ನೀವು 3 ಟೈಮ್ಸ್ ಹೇಳಿದ್ರೆ ಬರುತ್ತೆ ಎಡಬಿಗೆ, ಅದು ಒಂದು. ಬಟ್ ನಾವು 12 ಏನು ಹಾಡೋಕ್ಕಾಗುತ್ತೆ, 12ಲ್ಲಿ ಏನು ಹೇಳೋಕ್ಕಾಗಲ್ಲ. 12 + ವಾಟ್ ಎವರ್ ಆವರ್ತನ ಯು ವಾಂಟ್ ಟು ಸಿಂಗ್. 32 + 12 = 44 ಅಥವಾ 64 ಅಂದರೆ ವಿಳಂಬ ಕಾಲ, 64 + 12 ಹೇಳಿದ್ರೂ ಬರುತ್ತೆ. ಬಟ್ ಅದು ತುಂಬ ದೊಡ್ಡ ಮುಕ್ತಾಯ ಅನಿಸಿದ್ರೆ ಯು ಕ್ಯಾನ್ ಟೇಕ್ 44. 32 + 12 = 44. 44 ಏನಾದರೂ ಮುಕ್ತಾಯ ಮಾಡಿದ್ರೆ ಸಮಯದಿಂದ ಎಡಬದಿಯ ಮುಕ್ತಾಯ ಬರುತ್ತೆ. ಫಾರ್ ಎಕ್ಸಾಂಪಲ್, ತಗದಿನ ದೀಂಗ್ ಅಂದ್ಕೊಳ್ತೀವಿ. ಸೊ ಎಷ್ಟದು? 21. ತಗದಿನ ದೀಂಗ್ 4 + 3 = 7. 7 + 3 = 21. ಇನ್ನು ಎಷ್ಟು ಬೇಕಿದೆ 44ಲ್ಲಿ? 23. ಹಿಂಗೆ ಟೆನ್ಷನ್ ಆಗ 23ಗೆ ಸೆಕೆಂಡ್ ಹಾಫ್ ಏನು ಮಾಡ್ಬೋದು? ಸುಮ್ಮನೆ ಸಿಂಪಲ್ 7 7 7 21 ಎರಡು ಉಳಿಯತ್ತ, ಎರಡನ್ನು ಕಾಲುವೆ ಹಾಕಿ ಕೊಡ್ಬೋದು. ತಕದಿನ ದೀಂಗ್ ಕರಿ ಸನಿ ಸ ಬಿ ಸನಿ ದನಿ ಸನಿ ದವ ದ ಗತ್ತಿ ಸನಿ ದ ಬಿ ಸನಿ ದವ ಸನಿ ದವ ಮ ಧ ಮ ಬ ನ ಬ ಅವರಿ ದ ಪರಿ ಸನಿ ಗ ಮ ಪ ನ ಬ ಮ ಪ ದ ನಿ ದ ಪ ದ ನಿ ಸನಿ ಅನಿ ಸನಿ ಸ ಬಿ ಸನಿ ದ ನಿ ಸನಿ ದವ ದ ಗತ್ತಿ ಸನಿ ದ ಬಿ ಸನಿ ದವ ದ ಪ ಮ ದ ನಿ ದ. ಯಾರು ಅದನ್ನು ಹಾಡಿದ್ರು ಗೊತ್ತಿಲ್ಲ, ಅವ್ರು ಕೇಳಿದ್ರು ಅಂತ ಐ ಟ್ರೈ ಟು ಸಿಂಗ್ ಇನ್ ಸಮ್ ಹಾಡ್. ಸೊ ಎಷ್ಟೊಂದ್ಸತಿ ಹಂಗೆ ಆಗ್ತಿರುತ್ತೆ ಹಾಡೋ ಮುಕ್ತಾಯ ಮಾತ್ರ ಕಣ್ಣಿ ಕಾಣಿಸ್ತಿರುತ್ತೆ, ರಾಗ ಒಂದೊಂದ್ಸಲಿ ಹೋಗ್ತಾ ಇರುತ್ತೆ. ಸೊ ಇದು ತಕ್ಷಣ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ತಕ್ಷಣ ಹೇಳಿದ್ವಿ. ಇನ್ನೊಂದು ವಿಷಯ ಏನು ಅಂದರೆ, ಮಧ್ಯದ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ 7 1 ತಗದಿನ ದಿಂಗ್ ಅದು ಸೆಕೆಂಡ್ ಹಾಫಲ್ಲಿ 7 1 7 1 7 ಇದೆ. ಅದು ಆ ನಂಬರ್ ಮಧ್ಯದಲ್ಲೇ ಬರಬೇಕು ಯಾವಾಗಲೂ. ಸೊ -2 ಮಾಡಿ ಫಸ್ಟ್ ಟೈಮ್ ಮಾಡಿ, +2 ಮಾಡಿ ಥರ್ಡ್ ಟೈಮ್ ಮಾಡಿ, ಎಲ್ಲನೂ ಅಲ್ಲಿಗೆ ಬರುತ್ತೆ. ಬಟ್ ನಾಟ್ ಎವ್ರಿ ಟೈಮ್ ನಾವು ಎಲ್ಲೆಲ್ಲಿಗೆ 44 ಬರ್ತಾ ಇತ್ತು ಆ ಜಾಗಗಳಿಗೆ ಬರೋದಿಲ್ಲ. ಬಟ್ ಸಮಾಟು ಎಡಬು ಬರುತ್ತೆ. ಈಗ 7 1 7 1 7 ಹೇಳಿದ್ಮೇಲೆ ತುಂಬ ಮ್ಯಾಥ್ಸ್ ಆಗ್ತಾ ಇದೆ. 7 1 7 1 7 5 1 5 1 5 ಹಾಡ್ಬೋದು. 7 1 7 1 7 ಮಿಡ್ಲಲ್ಲಿ ಮಧ್ಯದಲ್ಲಿ ಬರಬೇಕು. ಆಮೇಲೆ 9 1 9 1 9 ಥರ್ಡ್ ಟೈಮ್ ಬರಬೇಕು. ಯಾಕದಿ ಅದರಲ್ಲೂ ಆ 1 1 ಕಾರ್ವೆ ಇದೆಯಲ್ಲ, ಸ್ವಲ್ಪ ಏನೋ ಸ್ವಲ್ಪ ಇಷ್ಟ ಆಗೋದಿಲ್ಲ ನನಗೆ, ಒಂದು ಕಾರ್ವೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಸೊ ತದಿಗೆ 5 5 5 ಮಧ್ಯದಲ್ಲಿ 7 1 7 1 7 ಅದು ಚೇಂಜ್ ಮಾಡೋಂಗೇ ಇಲ್ಲ. 9 2 9 2 9 ಆ ಕಾರ್ವೆ ಕೂಡ ಒಂದು ಮೈನಸ್ ಒಂದು ಪ್ಲಸ್, ಈ 7 ಕೂಡ -2 + 2 ಹಂಗೆ. ಸುಮ್ಮನೆ ಮನಸ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ನಾವು ಆಡೇಬಹುದು, ಅಷ್ಟು ನಂಬರ್ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆಡ್ ನಂಬರ್ ಇದ್ರೆ ಕೊರಪು 3 ಲಕ್ಷ ಇದೆ. 3 ಲಕ್ಷ ಇದ್ರೆ ವೆರಿ ಈಸಿ, ದ ಎಡಪು ಇಟ್ಸೆಲ್ಫ್ ಇಸ್ ಡಿವಿಸಿಬಲ್ ಬೈ 3. ದಿ ಸೇಮ್ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟ್. ತಿಶ್ರ ಮಾಡಕ ಆಗಲ್ಲ, ತಿಶ್ರ ಮಾಡಲ್ಲ. ಅಥವಾ 2 ತಿಶ್ರ ಮಾಡಿ 1 ಚತುಶ್ರ ಮಾಡೋದು ಆ ಥರ ಮಾಡ್ಕೊಳ್ಬೋದು. 3 ಹಾಂ, 3 ಕೆಲವರು ತೊಗೊಂಡ್ಬಿಡ್ತಾರೆ, ಹಾಡಕ್ಕೂ ಚೆನ್ನಾಗಿರುತ್ತೆ. ತನಿ ಹಾಕಿದಾಗ ತಾಳ ಹಾಕೋದಿದೆ. ಸಪೋಸ್ ನಾವು ಬಡಿಸ್ಬಿಟ್ರೆ ನಮ್ಮ ಗತಿ ಏನು, ಮೃದಂಗದ ಗತಿ ಏನು? ಸೊ 3 ಲಕ್ಷಕ್ಕೆ ಹಾಡೋದು ಈಸಿ. ಏನೆಲ್ಲ ಮಾಡೋದು, ನೀವೇ ಮಾಡ್ಕೊಂಡ್ಬಂದಿರ್ಬೋದು, ಎಲ್ಲ ಹಾಡ್ಬಿಡ್ಬೋದು. ತನಿ 3 ಲಕ್ಷಕ್ಕೆ ಬಿಟ್ಟಾಗ ತಾಳ ಹಾಕಕ್ಕೆ
ನಮಗೆ ತಾಕತ್ ಇದ್ರೆ ನಾವು 3 ಲಕ್ಷ ಕಾಣಬೇಕು ಇಲ್ಲಾಂದ್ರೆ ಅದಕ್ಕೆ ತಣಿನೇ ಬೇಡ ನಿಮ್ಮ ಸಮಕ್ಕೆ ಬಿಡ್ತೀನಿ ಇನ್ನೊಂದಕ್ಕೆ ನೀವು ಆರಾಮಾಗಿ ಮುಡಿಸಿ ನಾನು ಆರಾಮಾಗಿ ಕಳಿಸ್ತೀನಿ ಅಂತ ಹೇಳ್ಬೋದು ಸೊ 3 ಇಸ್ ಏನು ಕಷ್ಟ ಇಲ್ಲ ತಿಷ್ಟದಲ್ಲಿ ಕಷ್ಟ ಆಗುತ್ತೆ ಈ ಮುಕ್ತಾಯಗಳಲ್ಲಿ ಅಲ್ಲದೆ ಸಿಂಪಲ್ ಮಾಮಿ ಹೇಳೋ ಥರ ಸ್ವರ ಮಾಡುವಾಗ ಒಂದು ಪ್ಯಾಟರ್ನ್ಸ್ ಮಾಡಿ ನಾವು ವಿ ಕ್ಯಾನ್ ಬಿ ಮೋರ್ ಒಂಥರ ಲಾಜಿಕಲ್ ಇಂಟ್ರೆಸ್ಟಿಂಗ್ ಮಾಡ್ಬೋದು ಸ್ವರ ಕಲ್ಪನೆ ಕೂಡ ಲೈಕ್ ಮಪ 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 ರೂಪಕಲ್ಲ ಯೂಶಲಿ ಮಾಡ್ತೀವಲ್ಲ ಗ ಮಪ ಬಿ ಗ ಮಪ ಅಂತ ಮಾಡ್ತೀವಿ ಆ ಥರ ಬೇರೆ ಬೇರೆ ಪ್ಯಾಟರ್ನ್ಸ್ ಆದಿ ಕಾಲದಲ್ಲಿ ಮಾಡಿದ್ರೆ ಸಮಯದಲ್ಲಿ ಎಷ್ಟಕ್ಷರ ಬರ್ತಾ ಇದೆ ತದಿ ಗಿಣತೋಂ ತದಿ ಗಿಣತೋಂ ತದಿ ಗಿಣತೋಂ ತತೋಂ 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 ಮಪ ಮಪ ಮಲ ಮ ತಪ್ಪಿಟ್ಟ ಮಪ ಗ ಮಪ ಬಿ ಗ ಮಪ ಅದನ್ನೇ ಹಾಸಾಗಿಟ್ಕೊಂಡು ನಾನು ಏನು ಹಾಡಿದ್ರು ಅದೇ ಬರಬೇಕು ಕೊನೆಗೆ ಸೊ ಏನು ಹಾಡಿದ್ರು ಅಂದರೆ ಅಲ್ಲಿ ಎಲ್ಲ ಕಾಂಬಿನೇಷನ್ಸು ನಮ್ಮ ತಲೆ ಓಡ್ತಾ ಇರಬೇಕು ಅಲ್ಲಿ ಆವರ್ತನೆಯಿಂದ ಅದು 54 ಅಕ್ಷರ 54 ಅಕ್ಷರ ಹೇಳಿದ ತಕ್ಷಣ ಏನೇನು ಕ್ಯಾಲ್ಕುಲೇಷನ್ ಬರಬೇಕು ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬರಬೇಕು ತದಿಗೇಣ ತೊಂದಾದಿ ಗೇಣ 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 ಸುಮ್ಮನೆ ಒಂದು ಅಭ್ಯಾಸ ಮಾಡ್ಕೊಂಡು ಬಿಡ್ಬೇಕು ಇರೋದನ್ನು ಇರೋ ಥರ ಹೇಳಬಾರ್ದು ಅನ್ಕೊಂಡು 5 5 5 6 6 6 7 7 7 ಇದೆ 5 6 7 5 6 7 5 6 7 ಹೇಳಿದ್ರು ಸೇಮ್ 7 5 6 7 6 5 7 6 5 7 6 5 ಹೇಳಿದ್ರು ಸೇಮ್ ಯಾಕೆ ನಾನು ಹಂಗೆ ಹೇಳಬಾರ್ದು ಅಥವಾ ಆ 5 6 7 ಏನು ಸಂಬಂಧ ಇದೆ ಒಂದೊಂದು ಅಕ್ಷರ ತ ತಕಿಟ ತ ತಕಿಟ ತ ತಕಿಟ ಹಂಗೆ ಹೇಳಕ್ಕೆ ಯಾಕೆ ಹೇಳಬಾರ್ದು 5 ಅಂತ ತದಿಗಿಡೋದು ಒಂದೇ ಅಲ್ಲ 5 ಈ ಥರ ಏನೋ ಒಂದು ತುಂಬ ಸಿಂಪಲ್ಲು ಬಟ್ ಅದನ್ನು ನಾವು ಏನೇನು ನಮ್ಮ ತಲೆಯಲ್ಲಿ ದೀರ್ಘ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಡೋದಕ್ಕೆ ಆ ಥರ ಮಾಡಿ ಆ ಥರ ಒಂದು ಫ್ರೇಸಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂತ ಐ ಕನ್ಕ್ಲೂಡ್ ಇನ್ ಫ್ಯೂ ಮಿನಿಟ್ಸ್ ಈ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ದ ಲ್ಯಾಂಗ್ವೇಜ್ ವಾಟ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಆರ್ ಪ್ಲೇಯಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಆರ್ ಸಿಂಗಿಂಗ್ ಅಂದರೆ ಈಗ ವೈಲಿನ್ ಫ್ಲೂಟೋ ನುಡಿಸಿದ್ರೆ ನೀವು ಹಾಡಿರೋ ರಾಗನೇ ಅವ್ರಿಗೂ ನುಡಿಸ್ತಾರೆ ಅದರಲ್ಲೇ ಸ್ವರ ಹಾಕ್ತಾರೆ ಅದೇ ನೆರ್ಮಲ್ ಇರುತ್ತೆ ಸೊ ದ ಡಿಫ್ರೆಂಟ್ ಲ್ಯಾಂಗ್ವೇಜ್ ಬಂದು ಮೃದಂಗದಲ್ಲಿ ಅಂದರೆ ಈಗ ಆಲ್ರೆಡಿ ನಾವು ಮೃದಂಗದ ಲ್ಯಾಂಗ್ವೇಜ ಮಾತಾಡ್ತಾ ಇದ್ದೀವಿ ಆಲ್ರೆಡಿ ಬಟ್ ಅವ್ರು ಏನನ್ನು ನುಡಿಸ್ತಾರೆ ಅದ್ರದ್ದು ಹೆಸರುಗಳೇನು ಅಥವಾ ಅವ್ರು ಏನು ಮಾಡ್ಕೊಂಡು ಬರ್ತಾರೆ ಅನ್ನೋ ಒಂದು ಜ್ಞಾನ ಮೇನ್ ಆರ್ಟಿಸ್ಟು ಒಂದು ಹೊಂದಿರಬೇಕು ಅವ್ರು ನುಡಿಸೋ ಒಂದು ನಡೆಗಳಾಗಲಿ ಅದರಲ್ಲಿ ಸರ್ವಲಘು ನಡೆ ಹೇಗಿರುತ್ತೆ ನಮ್ಗೇನು ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ ನಾನು ಇದು ಹಾಡುವಾಗ ಈ ಸರ್ವಲಘು ನುಡಿಸೋ ಅಂತ ಕೆಲವರು ಹೇಳ್ತಾರೆ ಇಲ್ಲ ನಾನು ಹೇಳುವಾಗ ಮೇಲ್ಕಾಲ ನುಡಿಸ್ಕೊಂಬ ಅಂತ ಹೇಳ್ತಾರೆ ಹೇಳೋದಕ್ಕೆ ನಿಮಗೆ ಅದು ಏನು ಅಂತ ಗೊತ್ತಿದ್ರೆ ತಾನೇ ಹೇಳೋಕ್ಕಾಗ ಸೊ ನಿಮಗೆ ಯು ಫೀಲ್ ಇಲ್ಲಿ ಸರ್ವಲಘು ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಮೇಲ್ಕಾಲ ನುಡಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಯು ಶುಡ್ ಫೀಲ್ ಅವಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆರ್ ಟೆಲ್ ಯುವರ್ ಫ್ರೆಂಡ್ ಆನ್ ದ ಸ್ಟೇಜ್ ಹಾಗೆ ಅವ್ರು ನುಡಿಸೋ ಸರ್ವಲಘುನೋ ಮೇಲ್ಕಾಲ ನಡೆನೋ ಒಂದು ಫಿಲ್ಲರ್ಸ್ ಮಾಡ್ಕೊಂಡು ಬರ್ತೀವಲ್ಲ ತಗದಿಮ್ ಏನೋ ಚಿಕ್ಕ ಚಿಕ್ಕದಾಗ ಒಂದು ಫಿಲ್ಅಪ್ ಮಾಡ್ಕೊಂಡು ಬರ್ತೀವಲ್ಲ ಮಧ್ಯದಲ್ಲಿ ಒಂದು ಸಂಗತಿ ಮಧ್ಯದಲ್ಲಿ ಆ ಒಂದು ಏನು ಫಿಲ್ಅಪ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನು ಶೊಳಕಟ್ಟು ಇರ್ಬೋದು ಆ ಒಂದು ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ನಮಗೆ ಸ್ವಲ್ಪ ಒಂದು ಅದ್ರ ಪರಿಚಯ ಹೊಂದಿರಬೇಕು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪಲ್ಲವಿಗೂ ಅನುಪಲ್ಲವಿಗೂ ಚರಣಕ್ಕೂ ಮಧ್ಯದಲ್ಲಿ ಮುಕ್ತಾಯ ಆ ಮುಕ್ತಾಯ ಕೊಟ್ಟರೆ ನೀವು ಎತ್ಕೊಳ್ಬೇಕು ಅದು ಜನರಲಿ ಒಂದು ಮುಕ್ತಾಯ ನುಡಿಸೋದು ಅಂತ ಎತ್ಕೊಂಡ್ರೆ ನೀವು ಒಂದು ಪಲ್ಲಿ ಈಸಿಯಾಗಿ ಎತ್ಕೊಳ್ಬೋದು ಅದನ್ನೇ ಮೇಲ್ಕಾಲ ಎಲ್ಲ ಅದೇ ಅಂಶ ಇಲ್ಲಾಂದ್ರೆ ಪರುತ್ತ ಮುಕ್ತಾಯ ಥರ ಕೊಡ್ಬೋದು ಮುಕ್ತಾಯ ಕೊಡಲೇಬೇಕು ಅಂತಲೂ ಇಲ್ಲ ಅದೇ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಆಂಟಿಸಿಪೇಷನ್ನು ದ ಡಿಮ್ಯಾಂಡ್ ಆಫ್ ದಟ್ ಸಾಂಗ್ ಮುಕ್ತಾಯ ಬೇಕಾ ಇನ್ನು ಮುಕ್ತಾಯ ಕೆಲವರು ಮುಕ್ತಾಯ ಕೊಟ್ಟರೆ ಬೇಕು ಅಂತ ಎತ್ಕೊಳ್ಳಲ್ಲ ಕೆಲವರು ಅಬ್ಸರ್ವ್ ಮಾಡಿದ್ದೀನಿ ಇನ್ನು ಕೆಲವರು ಅವ್ರು ಮುಕ್ತಾಯ ಕೊಟ್ಬಿಟ್ರಲ್ಲ ಒಂದು ಅವರು ದೇ ಆರ್ ನಾಟ್ ರೆಡಿ ಬಟ್ ಸ್ಟಿಲ್ ಅವ್ರು ಕೊಟ್ಬಿಟ್ರಲ್ಲ ಮುಕ್ತಾಯ ಅಂತ ಎತ್ಕೊಳ್ತಾರೆ ಕಂಪಲ್ಸರಿ ಬಟ್ ಕೆಲವರು ನೀನು ಯಾಕೆ ನುಡಿಸ್ದೆ ಐ ವಾಸ್ ನಾಟ್ ರೆಡಿ ಅದಕ್ಕೆ ಬೇಕಾಗಿರಲಿಲ್ಲ ನೀನು ಯಾಕೆ ನುಡಿಸ್ದೆ ಅವ್ರ ಒಂದು ಆವರ್ತನ ಆದಮೇಲೆ ಬೇಕು ಅಂತ ತೊಗೊಳೋದು ಅಂದರೆ ಅದು ಮಕ್ಕಳಲ್ಲೂ ಅದಾಗತ್ತೆ ತುಂಬ ದೊಡ್ಡವರು ಬೇಕು ಅಂತ ಅದು ಮಾಡ್ತಾರೆ ಅದು ಆಗತ್ತೆ
ಅದೇ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಈ ಮುಕ್ತಾಯ ಬೇಕಾ ಅಥವಾ ಬೇಡವಾ, ಬರೀ ನಡೆ ಇಟ್ಕೊಂಡ್ರೆ ಅವ್ರು ಎತ್ಕೊಂಡ್ಬಿಡ್ಬೋದಾ ಆ ಕೀರ್ತನೆಗೆ? ಆ ಸಮಂಜಸ ಏನಂತಾರೆ ಔಚಿತ್ಯ ಆ ಜಾಗದಲ್ಲಿ ಏನಿರುತ್ತೆ ಅದನ್ನ ಇಬ್ಬರೂ ಒಂದು ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು. ಪರೋಕ್ತ ಮುಕ್ತಾಯ ಕೊಟ್ಟಾಗ ಯೂಶ್ವಲಿ ಎರಡು ಸಲಿನೇ ಬರೋದು ಮುಕ್ತಾಯ. ಹಾಗೆ ಆವಾಗಲೂ ತಗೊಂಡಿದ್ದೆ. ಆಯ್ತು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಕೊಂಡು ನಾನು ಮಾಮೂಲು
ತಾತ ದಿಂಗಳ ದಿನ ದಿನ ತಾತ ದಿಂಗಳ ದಿನ ದಿನ ತಾತ ದಿನ ಅಂತ ಅವಾಗ ಅವ್ರು ಎತ್ಕೊಂಡ್ಬಿಟ್ರು. ಹಾಗೆ ಆ ಥರನೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದ್ಸತಿ ಎರಡು ಸತಿನೇ ಆಗಿದೆ, ಅವ್ರಿಗಿರೋ ಟೆನ್ಷನಲ್ಲಿ ಎರಡು ಸಲಿಗೆ ಎತ್ಕೊಂಡ್ಬಿಟ್ರು. ಆ ಥರನೂ ಆಗುತ್ತೆ. ಸೊ ಅದು ಯಾಕೆ ಟೆನ್ಷನ್ ಯಾಕೆ ಅಂದರೆ ಅಲ್ಲಿ ನಾಲೆಡ್ಜ್ ಕಮ್ಮಿ ಇದ್ದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಆ ಟೆನ್ಷನ್ನು ಏನಿಲ್ಲ, ನಾವು ಮುಂಚೆನೆ ಮುಕ್ತಾಯ ಹೆಂಗೆ ಮಾಡ್ಬೋದು ಅಂತ ತಿಳ್ಕೊಂಡಿಲ್ಲ. ಇಲ್ಲಿರೋ ಅಷ್ಟೊಂದು ಹಾಕು, ಈ ಕಡೆ ಹಾಕ್ತೀವಿ, ಫಸ್ಟ್ ಮೂರು ವಾರದಲ್ಲಿ ತೊಗೊಂಡು ಸೆಕೆಂಡ್ ಹಾಫ್ಗೆ ಹಾಕು, ಆ ಕಾಲವೇನೂ ಅಡ್ಜಸ್ಟ್ ಮಾಡು. ಇಲ್ಲಿ ಒನ್ ಇದ್ದರೆ ಇಲ್ಲಿ ಝೀರೋ ಮಾಡು, ಒನ್ ಮಾಡು, ಟೂ ಮಾಡು, ಅಷ್ಟೇ. ಅಲ್ಲಿ ಏನಿರೋದಿಲ್ಲ, ಪರುತ್ತಮಲ್ಲಿ ಪರುತ್ತಮ ಥರನೇ ಅಲ್ಲಿ ಬರ್ತಾ ಇರುತ್ತೆ, ಅದರಲ್ಲಿ ಏನೂ ಇಲ್ಲ. ಅಷ್ಟು ಈಸಿಯಾಗಿ ನಾವು ತೊಗೊಂಡು ಅರ್ಥ ಮಾಡಿಕೊಂಡ್ರೆ ಇದನ್ನು ಎಂಜಾಯ್ ಆ್ಯಂಡ್ ತನಿಯೆಲ್ಲ ಆರಾಮಾಗಿ ಮಾಡಿಕೊಂಡು ತನಿಲಿ ತಾಳೆ ಹಾಕೋದು ಲಯ ಅಜ್ಞಾನವೇ. ತಿಳ್ಕೊಂಡು ತಾಳೆ ಹಾಕ್ತಿರೋ ಅಥವಾ ತಿಳ್ಕೊಳ್ದೇ ತಾಳ ಮಾತ್ರ ಕರೆಕ್ಟಾಗಿ ಹಾಕ್ತಿರೋ ಅಥವಾ ಎಲ್ಲೂ ಎಲ್ಲೂ ಮಾಡಿದ್ರು ತಾಳ ತಪ್ಪು ಹಾಕಿ ಏನು ಮಾಡಿದ್ರು ತಾಳ ಕರೆಕ್ಟಾಗಿ ಹಾಕೋದೇ ಲಾಸ್ಟ್ ಬೇಕಾಗಿರೋದು. ಅರ್ಥ ಮಾಡ್ಕೊಂಡಾದ್ರೂ ಹಾಕಿ, ಅರ್ಥ ಮಾಡ್ಕೊಳ್ದೇ ಆದರೂ ಹಾಕಿ, ತಾಳ ಹಾಕಿ ನಮ್ಮ ಮುಕ್ತಾಯ ಬರ್ಸ್ಬಿಟ್ಟು ಸಾಕು ಅಂತ ನಮಗಿರುತ್ತೆ. ಅಲ್ಲಿ ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಂಡು ತಾಳ ಹಾಕೋದು. ಎವ್ರಿ ಟೈಮ್ ಇಟ್ ಇಸ್ ಅ ಡಿಫಿಕಲ್ಟಿ, ಬಟ್ ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ಒಂದು ಡಿಫಿಕಲ್ಟಿ ಲೆವೆಲ್ನ ನಾವು ಕ್ರಾಸ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ಫ್ರೆಂಡ್ಸ್ ಒಂದು ಪ್ರಾಕ್ಟೀಸ್ ಸೆಷನ್ಸ್, ನಾಟ್ ರಿಹರ್ಸಲ್. ಕಚೇರಿ ಇದೆ ಅಂದರೆ ಮಾಡೋದು ರಿಹರ್ಸಲ್, ರಿಹರ್ಸಲ್ ಏನೂ ಇಲ್ಲ, ಪ್ರಾಕ್ಟೀಸ್ ಸೆಷನ್ಸು ವಿತ್ ವೋಕಲ್ ಆರ್ಟಿಸ್ಟು, ಮೃದಂಗ ಆರ್ಟಿಸ್ಟು ಮಾಡ್ತಾಯಿದ್ದಾರೆ. ಇದು ಮ್ಯೂಚುವಲ್, ವರ್ಣದಿಂದ ತಿನ್ನೋದವ್ರಿಗೂ ನಾವು ಯಾರಾದರೂ ಹಾಡಿದ್ರೆ ಹೆಂಗಪ್ಪ ನುಡಿಸೋದು ಅಂತ ನಾವು ಕಾಯ್ತಾ ಇರ್ತೀವಿ, ಹೇಗೆ ನುಡಿಸಿ ಕಲಿಬೇಕಪ್ಪ ಅಂತ ನಾವು ಇರ್ತೀವಿ. ನಿಮಗೂ ಇದು ಡಿಫ್ರೆಂಟ್ ಲ್ಯಾಂಗ್ವೇಜು, ಇವ್ರೇನು ನುಡಿಸ್ತಾರೋ, ಏನು ಮುಕ್ತಾಯ ನುಡಿಸ್ತಾರೋ, ಎಲ್ಲೆತ್ಕೋಬೇಕು ಅಂತ ನಿಮಗೂ ಅಂಬಿಗಿಟ್ಟು. ಸೊ ಅದು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆ ಜ್ಞಾನನ ಯಾಕೆ ಪಡಿಬಾರ್ದು? ಹತ್ರದಲ್ಲಿ ಯಾರೋ ಒಬ್ಬರನ್ನ ಕರೀರಿ, ನೀವು ನೀವೇ ಹೋಗಿ, ಹತ್ರ ಇದ್ದರೆ ಯಾರು ಅಂದ್ಕೊಂಡು ಒಬ್ರಿಗೊಬ್ರು ಹೋಗೋದು. ಅಲ್ಲಿ ಕಲೆ ಬೆಳಿಬೇಕು, ನಾವು ಬೆಳಿಬೇಕಷ್ಟೇ. ಯಾರು ಯಾರ ಮನೆಗೆ ಹೋದರೆ ಚಿಕ್ಕವರೆಲ್ಲ ದೊಡ್ಡವರೆಲ್ಲ, ಈಗ ದೊಡ್ಡವ್ರು ಎಲ್ಲ ಕಲಾವಿದ್ರು ಆ ಥರ ಮಾಡಿದವ್ರೆ. ಲಾಲ್ಗುಡಿ ಆಗಲಿ, ರಮಣಿ ಆಗಲಿ, ಎಲ್ಲರೂ ಒಂದು ಗ್ರೂಪ್, ಏನು ನಾವು ಫೇಮಸ್ ಗ್ರೂಪ್ ಅಂತ ನಾವು ಹೇಳ್ತೀವಿ, ಎಲ್ಲರೂ ದೇ ಆರ್ ಫ್ರೆಂಡ್ಸ್. ಎವ್ರಿ ನೈಟ್ ದೇ ಯೂಸ್ ಟು ಸಿಟ್ ಅಂಡ್ ಪ್ರಾಕ್ಟೀಸ್. ಆ ಥರ ಮಾಡಿದ್ದೆ ದೇ ವಿಲ್ ಎಂಜಾಯ್ ಆನ್ ಸ್ಟೇಜ್. ಎಷ್ಟೋ ಸತಿ ಅದು ಆನ್ ಸ್ಪಾಟ್ ಅನಿಸುತ್ತೆ, ಅದು ಆನ್ ಸ್ಪಾಟ್ ಎಷ್ಟೋ ಇರೋದೇ ಇಲ್ಲ, ಅದು ಆನ್ ಸ್ಪಾಟ್ ಮನೆಯಲ್ಲಾಗಿರುತ್ತೆ. ಅಲ್ಲಿ ರಿಹರ್ಸಲ್ ಎಲ್ಲ ಲೆಕ್ಕಾಚಾರ, ನಾನು ಹಿಂಗೆ ನೋಡಿಸ್ತೀನಿ, ನೀನೇನು ಮಾಡ್ತೀಯ ನೋಡು ಅಂತ. ಇದೆಲ್ಲ ವಿಷಯಗಳು, ಸುಮಾರು ವಿಷಯಗಳು ಮ್ಯೂಚುವಲ್ಲಾಗಿ ನಾವು ಕಲಿಯೋದು ಪ್ರಾಕ್ಟೀಸ್ ಸೆಷನ್ಸಲ್ಲಿ. ಸೊ ಡೋಂಟ್ ಹೆಸಿಟೇಟ್ ಟು ಕಾಲ್ ಎನಿವನ್, ಏನು ಇವತ್ತು ಫ್ರೀ ಇದ್ದೀನಿ ಬಾ ನುಡ್ಸೋಣ, ಬಾ ಕೂತ್ಕೋಣ ಅಂತ ಹೇಳೋದ್ರಲ್ಲಿ ಡೋಂಟ್ ಹೆಸಿಟೇಟ್. ಯಾರು ಕಲಿಯೋ ಒಂದು ಸ್ಟೇಜಲ್ಲಿ ಇಲ್ಲದೇ ಇದ್ರೂ ಮಾಡ್ಬೋದು, ಏ ನನಗೆಲ್ಲ ಗೊತ್ತು, ಲಯಜ್ಞಾನ ಎಲ್ಲ ನಂಗೆ ತುಂಬ ಇದೆ, ನೀನೇನು ಬರೋದು ಸುಮ್ಮನೆ ಟೈಮ್ ವೇಸ್ಟು. ಆ ಥರ ಇಲ್ಲ, ಸುಮ್ಮನೆ ಇಲ್ಲ, ಎಂಜಾಯ್. ಒಬ್ಬರೇ ಕೂತ್ಕೊಂಡು ಮಾಡೋ ಬದಲು ಒಬ್ಬರು ಮೃದಂಗದ ಜೊತೆ, ನಮಗೂ ಅನುಕೂಲ ನಿಮಗೂ ಅನುಕೂಲ. ಆ ಥರ ಇನ್ನು ಕೊನೆ ಪಾಠ ಹೇಳ್ಬಿಡ್ತೀನಿ, ಮೊಹರ. ಮೊಹರ ಒಂದು ಕನ್ವೆನ್ಷನಲ್ ಹಳೆಯ ಮೊಹರ ಅಂದರೆ, ತಾಮ್ ತಗ ತೆಗೆದ ಗಿಡದಾಗ ದಿಕ್ ತಾಮ್ ತಗ ತೆಗೆದ ಗಿಡದಾಗ ದಿಕ್ ತಾಮ್ ತಗ ತೆಗೆದ ಗಿಡದಾಗ ತಾಪದಿಂದ ತಾಪದಿಂದ, ಇದು ಬಂದರೆ ಮೊಹರ ಅಂತ ಬರ್ತದೆ. ಮೊಹರ ಇಸ್ ವಾಟ್ ಇಸ್ ಮೊಹರ, ಒಂದು ತನಿಯ ವರ್ತದಲ್ಲಿ ಒಂದು ಮೃದಂಗ ಘಟ, ಏನೋ ಒಂದು ಪಕ್ವಾದ ಉಪಪಕ್ವಾದಿಗಳ ಜೊತೆ ಅವರು ತನಿ ಆಗುತ್ತೆ, ಚತುರ್ಷ ರೌಂಡ್ ಆಗುತ್ತೆ, ಸೆಕೆಂಡ್ ದಿಶ್ರನೋ ಖಂಡನೋ ಮಿಶ್ರನೋ ಅವ್ರು ಮಾಡ್ತಾರೆ. ಅದಾದಮೇಲೆ ಕೊರುಪು, ಈಗ ನಾವೇನು ಆಗಲೇ ಡಿಸ್ಕಸ್ ಮಾಡ್ತೀವಿ, ಅದೇ ಎರಡಾವರ್ತನ ಒಂದಾವರ್ತನ ಆ ಥರ ಕೊರುಪು ಮಾಡಿ ಇಬ್ಬರು ಒಂದು ತಕ್ಕದ್ದೀನಿ ತಕ್ಕ ಜನ್ನು ತಕ್ಕದ್ದೀನಿ ತಕ್ಕ ಜನ್ನು ತಗದಗದತ್ತಿ ತಕ್ಕ ತತ್ತಿ ತಗದಗದಗದಗದತ್ತಿ, ಯೂಶ್ವಲಿ ಒಂದು ರಿದಮಿಕ್ ಕಾನ್ಸೆಪ್ಟಲ್ಲಿ ಬರ್ತೀವಿ. ಆಮೇಲೆ ಒಂದು ಮೇಲ್ಕಾಲ ಫರ್ನ್ಸಿಗೆ ಬರ್ತೀವಿ, ಸಂಯುಕ್ತ ಉರುಟು ಉರುಟು ಅಂತ ಹೇಳ್ತೀವಿ. ಫರ್ನ್ಸ್ ಡಿಮ್ ತರೆಗಿಡದಕ್ಕೆ ಡಿಮ್ ತರೆಗಿಡದಕ್ಕೆ ಡಿಮ್ ತ ಡಿಮ್ ತರೆಗಿಡದಕ್ಕೆ ಡಿಮ್ ತರೆಗಿಡದಕ್ಕೆ ತರೆಗಿಡದಕ್ಕೆ ತಾಂಗ್ ಗಿಡದಕ್ಕೆ ತರೆಗಿಡದಕ್ಕೆ ಡಿಮ್ ಗಿಡದಕ್ಕೆ ತರೆಗಿಡದಕ್ಕೆ 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 ತಾಂಗ್ ಗಿಡದಕ್ಕೆ ತಾಂಗ್ ಗಿಡದಕ್ಕೆ ತಾಂಗ್ ಗಿಡದಕ್ಕೆ ತಾಂಗ್ ಗಿಡದಕ್ಕೆ, ಈ ಥರ ಎಲ್ಲ ಎಲ್ಲೂ ಗ್ಯಾಪ್ ಇರೋದಿಲ್ಲ, ಫುಲ್ ಹಸಸ್ವರವಾಗಿ ಉರುಟುಗಳು ಮೇಲ್ಕಾಲ ಒಂದಿಷ್ಟು ಎಲ್ಲ ಅನ್ನಿಸ್ಬಿಟ್ಟು ಆಮೇಲೆ ಮೊಹರ ಅನ್ನೋದನ್ನು ನಾವು ತೊಗೊಳ್ತೀವಿ. ಮೊಹರ ಅಂದರೆ ನಮ್ಮ ತನಿ ಮುಗೀತು ಅಂದು, ಆಗಿನ ಕಾಲದಲ್ಲಿ ಮೊಹರ ಅಂದರೆ ಏನು, ಸೀಲ್, ನಮ್ಮದು ತನಿ ಮುಗಿತಾ ಇದೆ ಇನ್ನೇನು ಅಂತ ಒಂದು ಮೊಹರ ಹಾಕೋದು. ಮೊಹರ ಯೂಶ್ವಲಿ ತಳಾಂಬದಿಂದ ತಳಾಂಬದಿ ಅಂತ ನಾವು ಹೇಳೋದು. ತಾಮ್ ತಗದಿಗದಲ್ಲಿ ಗಿಡದಾಗ ಅಂತಲೇ ಆಗಿನ ಕಾಲದಲ್ಲಿ ಎಲ್ಲ ಶುರು ಆಗ್ತಾ ಇತ್ತು, ಅಥವಾ ತಾಮ್ ತಗದಿಗದಲ್ಲಿ ಗಿಡದಾಗ ಈ ಥರ. ಇವಾಗ ಬೇರೆ ಬೇರೆ ಎಷ್ಟೊಂದು ಥರ ಮೊಹರ ನುಡಿಸ್ತೀವಿ. ಫಾರ್ ಎಕ್ಸಾಂಪಲ್, ತಗದಿನ ದಿಮ್ ತದ್ದಿಮ್ ತಗದಿನ ದಿಮ್ ತಕ್ಕದ್ ದಿಮ್ ತಗದಿನ ದಿಮ್ ತಕ್ಕಿಟ್ಟ ದಿಮ್ ತಾಮ್ ಗಿಡದಲ್ಲಿ ಗಿಡದಾಗ ತಗದಿನ ದಿಮ್ ತದ್ದಿಮ್ ತಗದಿನ ದಿಮ್ ದಿಮ್ ತದ್ದಿಮ್ ತಗದಿನ ದಿಮ್ ತಕ್ಕಿಟ್ಟ ದಿಮ್ ತಾಮದಿಂದ ತಳಾಂಬದಿ. ಈ ಪ್ಯಾಟರ್ನ್ ಚೇಂಜ್ ಆದ್ರೂ ಇದ್ರೊಳಗೆ ತಾಮ್ ಗಿಡದಿಗದಲ್ಲಿ ಗಿಡದಾಗ ಹೈಲೈಟ್, ತಳಾಂಬದಿಂದ ತಳಾಂಬದಿ ಬಂದಿದ್ದು ಹೈಲೈಟ್. ಸೊ ವಿ ಕ್ಯಾನ್ ದಟ್ ತಾಮದಿಂದ ತಳಾಂಬದಿ ಇಸ್ ಐಡೆಂಟಿಟಿ ಆಫ್ ದ ಮೊಹರ ಅಂತ ಅನ್ಕೊಳ್ಬೋದು ಜನರಲಿ. ಬಟ್
ಇದಾದ್ಮೇಲೆ ಎತ್ಕೋಬಾರ್ದು, ಇದಾದ್ಮೇಲೆ ಮುಕ್ತಾಯ ಮುಕ್ತಾಯ. ಈ ಮೊಹರದಲ್ಲೂ ಈಗ ತಳಮದಿನ ದೇಮ್ ಎಲ್ಲ ಅರ್ಥ ಆಗೋಯ್ತು ಅಂತ. ಆಮೇಲೆ ರಂಜನಿ ಹೇಳಿದ್ರು ತಳಮದಿನ ಬರಲಿಲ್ಲ, ಮೊಹರ ನುಡಿಸ್ಲೇ ಇಲ್ಲ ಅನ್ಕೋಬೇಡಿ. ಯಾ ಅದೇ ಹೇಳಿದ್ರು ಬೇರೆ ಬೇರೆ ಮೊಹರಗಳು ಇದೆ. ಇದೊಂದು ಎಕ್ಸಾಂಪಲ್. ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತ ದಿಂ ತ ದಿಂ ತಲೆ ಗಿಡ ಗಿಡ. ನಿಮಗೆ ಯೂಸ್ ಟು ಆಗ್ಬಿಟ್ರೆ ಮೊಹರಗಳು, ಯು ಕ್ಯಾನ್ ರಿಕಗ್ನೈಸ್ ಈವನ್ ತಳಮದಿನ ದಿಂ ತಳಮದಿನ ಬರಲಿಲ್ಲ ಅಂದ್ರೆ ನಿಮಗೆ ಅದು ಮೊಹರ ಅನ್ನೋದು ಗೊತ್ತಾಗುತ್ತೆ. ಅದೊಂದು ಒಳಗಿಂದ ನಾಲೆಜ್ ನಿಮಗೆ ಬಂದ್ಬಿಡುತ್ತೆ. ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತ ದಿಂ ತ ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತಲೆ ಗಿಡ ಬಿಡ ದಿಂ ತ ದಿಂ ತಲೆ ಗಿಡ ಬಿಡ ದಿಂ ತ ದಿಂ ತಲೆ ಗಿಡ ಇದನ್ನು ಮೊಹರ. ಇದು ಸ್ಪೆಷಲ್ ಮೊಹರ ಏನಂದ್ರೆ ಒಂದು ಲಕ್ಷ ಬಿಟ್ಟು ಬರ್ತಾ ಇದೆ. ಇದನ್ನೇನದು ತದ್ದಿಂ ತಲೆ ಗಿಡದಿಂ ತಲೆ ಗಿಡದ ಬರ್ಸ್ಬಿಟ್ರೆ ಹಂಗೆ ಪಕ್ಕದಲ್ಲೇ ಕಲ್ಲಿರುತ್ತೆ ಅಂತ ಅನ್ಸ್ತಾ ಇದೆ. ಯೂಶಲಿ ಹಾಡೋಷ್ಟು ಈಸಿಯಾಗಿ ಆರಾಮಾಗಿ ತಾಳ ಹಾಕಕ್ ಆಗಲ್ಲ, ತಾಳ ಸ್ವಲ್ಪ ಹೊಡ್ಕೋಬೇಕು ತೊಡನೆ. ಹಂಗೇನೆ ಅದು ತಾಳಕ್ ಬರೋದು. ಅಷ್ಟು ಜ್ಞಾನ ಯಾರಿಗೆ ಹಾಕಕ್ ಇದೆ ಅಂತ ನಮಗೆ ಅಂಟಿಸ್ ಒಂದು ಅನ್ಸತ್ತೆ, ಅವಾಗ್ಲೇ ಈ ತರ ಮೊಹರ ನುಡ್ಸಕ್ಕಾಗುತ್ತೆ. ಎಲ್ಲರಿಗೂ ಈ ಥರ ಮುಡಿಸ್ಬಿಟ್ಟು ಅವ್ರಿಗೂ ಕಷ್ಟ ಕೊಟ್ಟು ನಮಗೂ ಬರ್ಸಿದೆ ಅದೇನು ತಲೆಗೆ ಹಿಡ್ದಾಗ ಬಂದ್ಬಿಟ್ರೆ ಇಲ್ಲಿ ಒಂದು ಲಕ್ಷ ಹಿಡ್ತಾರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಮೊಹರಗಳೂ ಇರುತ್ತೆ. ಮುಕ್ತಾಯನ ಮುಂಚೆ ಹೇಳ್ದಂಗೆ ಏನು ಟೆನ್ಷನ್ ಇಲ್ಲ. ಮುಕ್ತಾಯನ ಫಸ್ಟ್ ಹಾಫ್ ಏನು ಸೆಕೆಂಡ್ ಹಾಫ್ ಏನು, ಇಲ್ಲಿ 5 ನುಡ್ಸಿದ್ದಾರೆ ಸೆಕೆಂಡ್ 7 ನುಡ್ಸ್ತಿದ್ದಾರೆ ಅಂದರೆ ನೆಕ್ಸ್ಟ್ 9 ಬರುತ್ತೆ ಅಂತ. 9 ನಾನು ಏನು ಹಾಡ್ಬೋದು ಈ ರಾಗದಲ್ಲಿ, ಅಥವಾ 5 5 5 5 ಬರ್ತಾ ಇದೆ ಅಂದರೆ ನಾನು ಲಾಸ್ಟ್ 15 ನಾನು ಹಾಡು ಎತ್ಕೋಬೋದಲ್ವಾ ತನಿಯಾದ ಮೇಲೆ. ಅಷ್ಟೊಂದು ಕಾನ್ಫಿಡೆನ್ಸು ನಾವು ಬೆಳೆಸ್ಕೊಳ್ಬೇಕು. ಕೊನೆ ಒಂದು ಚಿಕ್ಕ ಮುಕ್ತಾಯ ಜೊತೆ ಮೈ GST and income tax. So I thank everyone for patient listening.